100% ಹಾಗೆ ನಾವು ಚಿತ್ರೀಕರಣಕ್ಕೆ ಮಾಡಕ್ಕೆ ಹೋದಾಗಲೂ ಅಲ್ಲಿನ ಜೋಡಿ ಕಟ್ಟ ಅಂತ ಒಂದು ಹಳ್ಳಿ ನಾವು ಪರ್ಟಿಕ್ಯುಲರ್ ಅಲ್ಲಿ ಒಂದು ಮನೆ ಸೆಟಪ್ ಹಾಕೊಂಡು ಶೂಟ್ ಮಾಡಿದ್ವಿ. ಅದು ಬಿಟ್ಟರೆ ಅಲ್ಲೇ ಸುತ್ತಮುತ್ತಲು ಒಂದಷ್ಟು ಹಳ್ಳಿಗಳು, ಅಲ್ಲೇ ಒಳಗಡೆ ಫಾರೆಸ್ಟು ಟಿಲ್ ಯಲ್ಲಾಪುರ ಆ ದಾಂಡೇಲಿ ಕಾಡಿನ ತನಕ ಎಲ್ಲ ಒಳಗಡೆ ಹೋಗಿದ್ವಿ. ನೆಟ್ವರ್ಕ್ ಇಲ್ಲ ಮನೆಗಳಲ್ಲಿ, 30 ಮನೆಯಲ್ಲಿ ಅದು ಒಂದು ಮನೆಯಲ್ಲ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ. ಅದು ಇನ್ನು ನಾವು 20 ವರ್ಷಕ್ಕೆ ಮುಂಚೆ ಹಿಂಗೆ ತಿರ್ಸ್ತಾ ಇದ್ರು ಆಂಟೆನಾ, ಬತ್ತ ನೋಡು ಅಂತ ಈಗಲೂ ತಿರ್ಸ್ತಾವ್ರೆ. ಆದರೆ ಅಲ್ಲಿ ಆಗಲೇ ಕಾಂಕ್ರೀಟ್ ರೋಡ್ ಅಭಿವೃದ್ಧಿ ಚೆನ್ನಾಗಾಗಿದೆ ಆ ಭಾಗದವ್ರದ್ದು. ಕಮ್ಯುನಿಟಿ ಒಂದೊಂದು ಹಳ್ಳಿಲಿ ಒಂದು 30 20 ಅಷ್ಟೇ ಮನೆಗಳು ಸರ್. ನನ್ನ ಪ್ರಕಾರ ಏನು ಎಲ್ಲರೂ ಸೇರಿದ್ರು ಒಂದು 3-4 ಸಾವಿರದ ಮೇಲಂತೂ ಇಲ್ಲ. ಆಮೇಲೆ ಪ್ರತಿಯೊಬ್ರು ಆರಾಮಾಗಿದ್ದಾರಪ್ಪ. ಏನು 80 85 ವರ್ಷದ ಕೋಲ್ಗಿಲ್ ಏನಿಲ್ಲ, ಒಂದು 4 ಹಸು 5 ಹಸು ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಓಡಾಡ್ತಾನೇ ಇರ್ತಾರೆ ಆರಾಮಾಗಿ. ಆರೋಗ್ಯವಾಗಿದ್ದಾರೆ. ಆರೋಗ್ಯ ಹಾಳು ಮಾಡೋ ಕೆಲಸಗಳು ಶುರು ಆಗಿದೆ, ಮಾಡದೇ ಇದ್ರೆ ಒಳ್ಳೇದು. ಅದ್ಭುತ ಆಗಿದೆ. ಎಲ್ಲ ಬಾಂಧವ್ಯಗಳು ಸಂಬಂಧದ ಒಂದಷ್ಟು ತುಮಲುಗಳು ತುಂಬ ಡೀಟೇಲ್ ಆಗಿ ಕೇಳ್ಕೊಂಡು ಹೋಗಿದ್ದೀವಿ. ತಂದೆ ಮಗುದಾಗ್ಬೋದು, ಗಂಡ ಹೆಂಡತಿದಾಗ್ಬೋದು, ಇವನು ಚಿಕ್ಕಪ್ಪ ಮತ್ತು ಇವನು ರಘು ಅವ್ರ ಪಾತ್ರ ಆಗಿರ್ಬೋದು. ವ್ಯಾಲ್ಯೂಸ್ ಹೇಳಿದ್ದೀವಿ ಎಷ್ಟು ಚೆನ್ನಾಗಿರುತ್ತದು. ನಾವು ಚಿಕ್ಕದಾಗಿ ಕಟ್ಕೊಂಡಿರೋ ಗೂಡು, ಆ ಗೂಡಲ್ಲಿ ಅವರವ್ರದೇ ಪ್ರೀತಿ, ಒಂದು ನಂಬಿಕೆ, ತನ್ನ ಹಳ್ಳಿ, ತನ್ನ ಮನೆ, ತನ್ನವರು, ಅದನ್ನು ಅವನು ಎಷ್ಟು ಅಕ್ರೆ ಆಸ್ತಿಯಿಂದ ನೋಡ್ಕೋತಾ ಇರ್ತಾನೆ. ಅಂಥ ಇದಕ್ಕೆ ಪದೇ ಪದೇ ಬೇಡದಿರೋ ಪ್ರೆಷರ್ಗಳಿಂದ, ಬೇಡದಿರೋ ಕೈಗಳಿಂದ ಹಿಂಸೆ ಆಗಿ ಅವನ ಅಸ್ತಿತ್ವ ಅವನು ಬುಡಕ್ಕೆ ಕೊಡ್ಲಿ ಬೀಳಕ್ಕೆ ಬಂದಾಗ ಅವನು ಅದನ್ನು ಹೇಗೆ ರಿವೋಲ್ಟ್ ಮಾಡಿ ತನ್ನನ್ನು ತಾನು ಕಾಪಾಡ್ಕೋತಾನೆ, ಆ ಹೋರಾಟದ್ದು ಒಂದು ಗ್ಲಿಮ್ಸು. ಬಟ್ ಇವತ್ತಿನ ಕಾಲಕ್ಕೆ ಅಪ್ಡೇಟೆಡ್ ಆಗಿರೋ ಮೇಕಿಂಗ್ ಕಥೆಯ ಆತ್ಮ ಅದೇ. ಇವತ್ತಿನ ನೋಡುಗರಿಗೆ ಒಂದು ಹೊಸ ಥರದ್ದೇನೋ ವಿಜುವಲಿ ಒಂದು ಟ್ರೀಟ್. ಬಂದು ನೀವು ಒಳಗಡೆ ಕೂತ್ಕೊಂಡ್ರೆ, ನಾವು ಈ ಸಿನಿಮಾ ಜೊತೆ 3.5 ವರ್ಷ ಬದುಕಿದ್ದೀವಿ, ಅದನ್ನು 2 ಗಂಟೆ 22 ನಿಮಿಷದಲ್ಲಿ ನಿಮ್ಗೆ ಆ ಜರ್ನಿ ಹೆಂಗೆ ತೋರಿಸ್ಕೊಂಡು ಕರ್ಕೊಂಬಂದು ಸಿರಿಸಿಯಿಂದ ವಾಪಸ್ಸು ಥಿಯೇಟರ್ ಬ್ಯಾಗ್ ಓಪನ್ ಮಾಡಿಬಿಡ್ತೀವಿ. ಇದು ಗ್ಯಾರಂಟಿ. ಒಂದು ಪ್ರಾಮಾಣಿಕ ಪ್ರಯತ್ನ, ಅದ್ಭುತವಾದ ಪ್ರಯತ್ನ ನಿಮ್ಮ ಮುಂದೆ 24ನೇ ತಾರೀಕು. ಐ ಆಮ್ ಪ್ರಾಮಿಸಿಂಗ್ ಯು ಅನ್ಸುತ್ತೆ, ಆ ಕಾನ್ಫಿಡೆನ್ಸ್ ಇದೆ. ನನಗೆ ನ್ಯೂ ಟರ್ನ್ ಅಂತಲ್ಲ, ನನ್ನ ಕೆರಿಯರ್ ಗ್ರಾಫಲ್ಲಿ ಇದು ಕೂಡ ಒಂದು ಮಾರ್ಕ್ ಆಗುವಂಥ ಅದ್ಭುತ ಸಿನಿಮಾ ಅಂತೂ ಆಗುತ್ತೆ. ಒಂದು ಇಂತಿ ನಿನ್ನ, ಒಂದು ಸಂಜುವೆಟ್ಸ್ ಗೀತ, ಒಂದು ಹುಡುಗರು, ಒಂದು ಸವಾರಿ, ಸೋತ ಚಿತ್ರಗಳು ಅಂತ ನಾನು ಲೆಕ್ಕಕ್ಕೆ ಹಾಕೊಳ್ಳಲ್ಲ. ಮತ್ತೆ ಮುಂಗಾರು ನನ್ನ ಫೇವ್ರೆಟ್ ಸಿನಿಮಾ. ಹೌದು, ನಮ್ಮ ಪ್ರಯತ್ನ ಮಾಡಿದ್ವಿ ಅಲ್ಲೊಂದು. ನಾನು ಮಾಡಿದ ತಮಿಳು ಸಿನಿಮಾ ಬೈಟು ಅದ್ಭುತವಾದ ಸಿನಿಮಾ. ಅಲ್ಲಿನ ಏನೇನೇನೇನೋ ಈ ಭಾಷೆ ಇಟ್ಕೊಂಡು ಆ ಕಿರಿಕಲ್ಲಿ ನನ್ನ ಸಿನಿಮಾ ಥಿಯೇಟರ್ ಸಿಗ್ಲಿಲ್ಲ ಅಲ್ಲ. ಅವಾಗ ನೋಡ ಅನುಭವ ನಮ್ಗೆ ಈ ನನಗೆ ಯಾವ್ದೇ ನಾನು ಮಾಡಿದ ಒಲವೇ ಜೀವನ ಲೆಕ್ಕಾಚಾರ ನೆನೆಸ್ಕೊಂಡ್ರು ನನಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಎಷ್ಟು ಒಳ್ಳೆ ಕತೆ ಮಾಡಿದ್ವಲ್ಲಪ್ಪ, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಲ್ಲಪ್ಪ. ರಿಸೀವ್ ಆಗಲಿಲ್ಲ ಸಿನಿಮಾ. ನಿರ್ಮಾಪಕರಿಗೆ ಏನು ನಷ್ಟ ಆಗಿಲ್ಲ, ಅವ್ರ ಮೇಲೆ ಆಣೆ ಆಗಲಿಲ್ಲ, ಅಷ್ಟು ನಡೀಲಿಲ್ಲ. ನಾವು ಅಂದ್ಕೊಂಡಂಗೆ ಏನೋ ಮಜಾ ಕೊಡಲಿಲ್ಲ. ಬಟ್ ಇಲ್ಲಿ ಇವತ್ತಿಗೆ ಕಿಟ್ಟಿನ ಹೊಸ ಅವತಾರದಲ್ಲಿ, ಗೌಳಿ ಅವತಾರದಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿ, ಜೊತೆಗೊಂದು ಒಳ್ಳೆ ಮಜಾ ಪ್ಯಾಕೇಜ್ ಜೊತೆ ಬರ್ತಾ ಇದ್ದೀವಿ.